ಅದೇ ನನಗೂ ಗೊತ್ತಾಗಲ್ಲ. ಯಾಕೆ ಐ ಥಿಂಕ್ ನಮಗೆ ಗೊತ್ತಾಗಲ್ಲ, ಅದು ಅದಕ್ಕೆ ಹೇಳೋದು ನನಗೆ ಗೊತ್ತಾಗದಿರ್ಬೇಕಾದ್ರೆ ಇನ್ನು ಬೇರೆಯವ್ರಿಗೆ ಹೆಂಗೆ ಗೊತ್ತಾಗಕ್ಕೆ ಸಾಧ್ಯ ನಮ್ಗೆ. ಬಟ್ ಹೆಲ್ಪ್ ಮಾಡ್ತಿದ್ದಂತ ಗೊತ್ತಿತ್ತು, ಬಟ್ ಇಷ್ಟ್ರ ಮಟ್ಟಿಗೆ ಅವನು ಇಟ್ಸ್ ಟು ದ ನೆಕ್ಸ್ಟ್ ಲೆವೆಲ್ ಅದು. ಅದರಿಂದ ನಾವು ಐ ಹ್ಯಾವ್ ನೆವರ್ ಸೀನ್ ಆಮೇಲೆ ನಾವು ಯಾವತ್ತೂ ಇದು ಮಾತಾಡ್ತಾನೆ ಇರಲಿಲ್ಲ, ಏನು ಮಾಡ್ತೀವಿ ಏನು, ಬರೀ ನಮ್ಮ ಮ್ಯಾಟ್ರ್ ಹೆಂಗಿರೋದಂದ್ರೆ ಯಾವ ಏನು ಶೂಟಿಂಗ್ ಮಾಡ್ತಿದ್ದೀವಿ, ಅದು ಬಿಟ್ಟರೆ ಎಲ್ಲಿ ಹೋಗಿದ್ದೆ, ಯಾವ ಈ ಊರಿಗೆ ಹೋಗಿದ್ದೆ, ಊರಲ್ಲಿ ಅದು ಚೆನ್ನಾಗಿತ್ತು ಅದು ಚೆನ್ನಾಗಿತ್ತು, ಅದು ಬಿಟ್ಟರೆ ಯಾವ ಥರ ಸೇರೋಣ ಶಿವಣ್ಣ, ತುಂಬ ದಿನ ಆಯಿತು, ಮನೆಗೆ ಬಾ ಮನೇಲಿ, ಅಷ್ಟೇ ಹೊರತು ಬೇರೆ ಏನು ಮಾತುಗಳಿರ್ತಿರ್ಲಿಲ್ಲ. ಇದು ಮಾಡಿದ್ದೀನಿ ನಾನು, ಇದು ಮಾಡಿದ್ದೀನಿ, ಏನು ಗಾಡಿ ಹೊಸ ಗಾಡಿ ತಗೊಂಡ್ರೆ ತಗೊಂಬರೋಣ ಯಾವಲ್ಲೂ, ಇದು ತಗೊಂಡಿದ್ದೀನಿ ಶಿವಣ್ಣ ಓಡಿಸು, ಅದು ಒಂದು ಇದು ನನಗೆ ಯಾವಲ್ಲೂ ಫೋರ್ಸ್ ಮಾಡೋ ನೀನು ತಗೋ ತಗೋ ಅಂತ. ನಾ ಹೇಳಿದೆ ಅಲ್ಲ ಅಪ್ಪ ನಿನಗೆ ಸೂಟ್ ಆಗೋದಂತ ನಾವು ಯಾವಾಗಲೂ ನಾವು ಅದರ್ವೈಸ್ ಬಿಟ್ಟರೆ ಬೇರೆ ಏನು ಮಾತು ಮಾತಾಡ್ತಿರಲಿಲ್ಲ. ಅದು ಹೇಗೆ ಬರೋದು ಸಾಧ್ಯ ಅಂತ ನಿಸ್ವಾರ್ಥ ಮನೋಭಾವ ಅಂದರೆ ಚೈಲ್ಡ್ಹುಡ್ಡಿಂದನೂ ಅದೇ ಥರ ಇದ್ರೆ, ಯಾಕಂದ್ರೆ ನೀವು ಸಣ್ಣಲಿಂದ ನೋಡ್ಕೊಂಡು ಬಂದಂಥವ್ರು ಅವಾಗಲಿಂದ ಹಾಗೆ ಇದ್ರ ಯಾವ ರೀತಿಯಾಗಿ ಅಂದರೆ ನಮ್ಮ ನಾವು ಪ್ರತಿ ಎಲ್ಲರೂ ಹಂಗೆ 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 ಬೆಳೆದಿದ್ದರಿಂದ ಸೊ ಬೇರೆ ಮಕ್ಕಳು ಬಂದಾಗ್ಲೂ ನನಗೂ ಅಪ್ಪಕ್ಕೆ 13 ವರ್ಷ ಡಿಫ್ರೆನ್ಸು, 13 ವರ್ಷ ಆದಮೇಲೆ ಹುಟ್ಟಿದ್ರು ಏನಾಗುತ್ತೆ, ಒಂದೇ ಜೀನ್ಸ್ ಬರುತ್ತೆ ಹೊರತು. ಇವಾಗ ಹೆಂಗೆ ಫ್ಯಾಮಿಲಿ, ಇವಾಗ ಹೇಳ್ತೀವಿ ಫ್ಯಾಮಿಲಿ ಹಿಸ್ಟ್ರಿ ಅಂತ ಏನು ಹೇಳ್ತೀವಿ, ಈ ಹಾರ್ಟ್ ಪ್ರಾಬ್ಲಮ್ ಅಂದರೆ ಫ್ಯಾಮಿಲಿ, ಆ ಥರ ಒಂದೇ ಬುದ್ಧಿಗಳೇ ಓಡಾಡೋದು ಅಷ್ಟೇ, ಒಂದೇ ಬುದ್ಧಿಗಳು ಓಡಾಡ್ತಾ ಹೊರತು. ಸ್ವಲ್ಪ ನಾನೇನು ಮಾಡ್ತೀವಿ ಒಂದು ಸತಿ ನಂಗೆ ಸ್ವಲ್ಪ ಕೋಪ ಬರುತ್ತೆ, ಆ ಕೋಪನ ತೊಡ್ಕೊಂಡು ತಿರ್ಗ ಫ್ರೆಂಡ್ ಆಗ್ಬಿಡ್ತೀನಿ, ಅಂದರೆ ಅದನ್ನು ಪರ್ಸ್ನಲ್ಲ ತಗೊಳ್ಳಲ್ಲ, ಅದೇ ಒಂದು ಎನಿಮಿಟಿ, ಅದನ್ನ ಜಿತ್ ತೋರಿಸ್ಬೇಕನ್ನೋ ಒಂದು ಯಾವತ್ತೂ ಭಾವನೆ ಇರ್ತಿರಲಿಲ್ಲ. ಬಟ್ ಅದರ್ವೈಸ್ ನಾವು ಎಲ್ಲ ಮಕ್ಕಳು ಒಂದೇ ಥರ ಬೆಳೆದಿದ್ದು, ಬಹುಶಃ ಅದು 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 ಕ್ಯಾರಿ ಆಗಿದೆ ಅಷ್ಟೇ, ವಿ ಹ್ಯಾವ್ ಕ್ಯಾರಿಡ್ ಅವರ್ ಸೆಲ್ಫ್ ಅಷ್ಟೇ. ಒಂದು ಹೇಳ್ಕೊಟ್ಟು ಬರೋದಲ್ಲ, ಹೇಳ್ಕೊಡೋಕ್ಕೂ ಹೋಗ್ಬಾರ್ದು, ಅದು ಅದಾಗೆ ಬರಬೇಕು, ಅದಾಗೆ ಬಂದಿದೆ ಅಷ್ಟೇ. ಸಣ್ಣ ಸುಳಿವು ಕೂಡ ಸಿಕ್ಕಿರಲಿಲ್ಲ ಅನ್ಸುತ್ತೆ ನಿಮಗೆ, ಇಷ್ಟೊಂದು ಸಮಾಜ ಸೇವೆ ಮಾಡ್ತಿದ್ದಾರೆ, ಜನರ ಪರವಾಗಿ ನಿಂತ್ಕೊಂಡಿದ್ದಾರೆ? ಇಲ್ಲ ಇಲ್ಲ ಇಲ್ಲ, ಇಷ್ಟು ಮಾಡ್ತಾನೆ, ಹೆಲ್ಪ್ ಮಾಡ್ತಾನೆ ಅಂತ ಗೊತ್ತು, ಬಟ್ ಇಷ್ಟ್ರ ಮಟ್ಟಿಗೆ ಬೇರೆ ಲೆವೆಲ್ಲೇ ಹೋಗ್ತಾನೆ ಅಂತ ನಮಗೆ. ಯಾವುದಾದ್ರು ಇದ್ರ ಬಗ್ಗೆ ಏನಾದರೂ ಕನಸು ತೋಡ್ಕೊಂಡಿದ್ರಾ ಇಂಥದ್ದೊಂದು ಯಾವತ್ತು ಕೆಲಸ? ಇಲ್ಲ ಇಲ್ಲ ಇಲ್ಲ, ಯಾಕೆ ಅಮ್ಮ ಶಕ್ತಿಧಾಮ ಮಾಡಿದ್ರು ಅಷ್ಟೇ, ಅದ್ರ ಬಗ್ಗೆ ಮಾತ್ರ ನಮ್ಗೆ ಗೊತ್ತೇ ಅಷ್ಟೇ ಹೊರತು, ಇನ್ನೇನು ಅಪ್ಪಾಜಿ ಹೆಲ್ಪ್ ಮಾಡ್ತಿದ್ರು. ಇವಾಗ ಮ್ಯೂಸಿಕಲ್ ನೈಟ್ಸ್ ಮಾಡ್ಬೇಕಾದ್ರೆ ಅಪ್ಪಾಜಿ ಮ್ಯೂಸಿಕಲ್ ಮಾಡ್ಬೇಕಾದ್ರೆ ಎಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅದು ಇದಿರ್ಬೋದು ಎಲ್ಲ, ಅವ್ರ ಪೊಲೀಸ್ ಡಿಪಾರ್ಟ್ಮೆಂಟಿಂದ ಎಷ್ಟೋ ಜನ ಆಫೀಸರ್ಸು ಮ್ಯೂಸಿಕಲ್ ನೈಟ್ ಮಾಡಿದಾಗ ಅಲ್ಲಿ ಸ್ಟೇಡಿಯಂ ಕಟ್ಟೋದಾಗಲಿ, ಅದಕ್ಕೆಲ್ಲ ಅಪ್ಪಾಜಿ ಮ್ಯೂಸಿಕಲ್ ನೈಟ್ ನಾವೆಲ್ಲ ಹೋಗಿ ಜಾಯ್ನ್ ಆಗಿ ಮಾಡ್ತಾ ಇದ್ದು, ಅಷ್ಟೇ ಗೊತ್ತು ಹೊರತು ಇನ್ನೇನಿಲ್ಲ. ಅಪ್ಪಾಜಿ ಟ್ರಸ್ಟಿಂದ ಒಂದು ಸಹಾಯ ಮಾಡ್ತಿದ್ರು, ಆಮೇಲೆ ಬ್ಲಡ್ ಬ್ಯಾಂಕ್ ಅಂತ ಮಾಡಿದ್ರು, ನೇತ್ರದಾನ ಅಂತ ಭುಜಂಗ್ ಶೆಟ್ರಿ ಏನು ಒಂದು ಇದು ಮಾಡಿದ್ರು, ಅದರಲ್ಲಿ ಅಪ್ಪಾಜಿ ಪ್ರಾಮಿನೆಂಟಾಗಿ ಇಟ್ಕೊಂಡು ಅವರು ಇದು ಮಾಡಿದ್ರು ಅವ್ರದ್ದು. ಅದರ್ವೈಸ್ ನಥಿಂಗ್ ಎಲ್ಸ್, ಒಬ್ರಿಗೊಬ್ರು ಏನಂತ ಇದು ಮಾಡ್ತಾ ಇದ್ರು ಗೊತ್ತು, ಅಪ್ಪಾಜಿ ಅಪ್ಪಾಜಿ ಹಿಂಗೆ ಮಾಡ್ತಾ ಇದ್ದಾರೆ ಮ್ಯೂಸಿಕಲ್ ಆಕ್ಟ್ ಮಾಡ್ತಾರೆ, ನಾವು ಹೋಗ್ತೀವಿ ಆಡ್ತೀವಿ ಅವ್ರ ಜೊತೆಯಲ್ಲಿ, ಅಷ್ಟೇ ಗೊತ್ತು ಹೊರತು ಅದರಿಂದ ಇಷ್ಟು ದುಡ್ಡು ಪರ್ಸೆಂಟೇಜ್ ಕೊಡಬೇಕಂತ ಯಾವತ್ತೂ ಅಮ್ಮ ಆಗಲಿ ಅಪ್ಪಾಜಿ ತಗೊಂಡಿದ್ದಿಲ್ಲ.